ವಿಚಿತ್ರವಾಗಿದೆ ಕಣ್ರೋ ಈ ಮನೆ. ಲವ್, ಇಲ್ಲಿ ದೆವ್ವ ಇದೆ ಅಂತ ಇದೆ ಕಣ್ರೋ, ಬಂದ್ರೆ ಹೊರಟ್ಬಿಡೋಣ. ಸರಿ ಸರಿ, ಓಪನ್ ಮಾಡ್ರೋ. ಏಯ್, ಏನು ಮಾಡ್ತಿದ್ರಾ? ಓಪನ್ ಮಾಡ್ರೋ. ಏನ್ರ ಇದು, ಏನು ಮಾಡ್ರೋ? ಓಪನ್ ಮಾಡೋ, ಕೀ ತಗೊಂಡು ಓಪನ್ ಮಾಡೋ. ಓಪನ್ ಮಾಡೋ, ಓಪನ್ ಆಗ್ತಾ ಇಲ್ಲ. ಹೇಳ್ಕೊಂಡ್ರೋ, ಮೋಸ್ಟ್ಲಿ ಯಾರೋ ಹೊರಗಡೆಯಿಂದ ಬಾಗ್ಲಾಕಿರ್ಬೋದು, ತೆಗೀರಾ. ಶೆಟ್ ಲವ್, ಇಲ್ಲಿ ಯಾರೂ ಲಾಕ್ ಮಾಡಿಲ್ಲ, ಇದೆಲ್ಲ ದೆವ್ವದ ಕೈವಾಡನೆ. ಏಯ್, ಇವನು ಯಾವನೇ, ಇವನು ಇನ್ನೂ ದೆವ್ವ ಗಿವ್ವ ಅನ್ಕೊಂಡು ಇನ್ನೂ 1947 ಅಲ್ಲಿ ಇದ್ದೀರಾ? ಜೋರಾಗಿ ಓದಿರೋ, ಓಪನ್ ಆಗುತ್ತೆ. ಜೈ, ನಾನು ಹೇಳಿಲ್ವಾ ಇದೆಲ್ಲ ದೆವ್ವದ ಕೆಲಸ ಅಂತ? ಹಲೋ, ಯಾರು ನೀನು? ಗೊತ್ತಾಗ್ಲಿಲ್ವಾ ನಾನು ಯಾರು ಅಂತ? ಈ ದೆವ್ವಗಿವೆಲ್ಲ ನಾವು ನೋಡಿದ್ದೀವಿ. ನಮ್ದು ಯಾವುದೋ ಪ್ರಾಬ್ಲಮ್ಗೋಸ್ಕರ ಈ ಕಲ್ತನ ಮಾಡೋಕ್ಕೆ ಬಂದಿದ್ವಿ ಅಷ್ಟೇ. ನಿಮ್ಮ ಮನೆ ವಸ್ತುಗಳನ್ನ ನಾವು ಯಾರೂ ಮುಟ್ಟಿಲ್ಲ, ನಮ್ಮನ್ನ ಬಿಟ್ಬಿಡು. ಏಯ್, ಇವನ ಹತ್ರ ಏನೋ ರಿಕ್ವೆಸ್ಟ್ ಮಾಡ್ತಾ ಇದ್ದೀರಾ? ನೀನು ದೆವ್ವ ಅಲ್ಲ ಅನ್ನೋದು ನಂಗೆ ಗೊತ್ತು. ಟಿಕಾ ಮುಚ್ಕೊಂಡು ಬಂದು ಬಾಗಿಲು ತೆಗಿಲ್ಲ, ನಾನೇ ಬಂದು ಸಾಯಿಸ್ಬಿಡ್ತೀನಿ. ನಾನು ಆಲ್ರೆಡಿ ಸತ್ತೋಗಿರೋನು, ನನ್ನನ್ನೇನೋ ಮತ್ತೆ ಸಾಯಿಸ್ತೀರ? ಇವಾಗೇನು ನಾನು ದೆವ್ವ ಹೌದೋ ಅಲ್ವ ಅಂತ ನಿಮಗೆ ಗೊತ್ತಾಗ್ಬೇಕಾ? ಹೌದು. ಏನಾಯ್ತು ಸಂತು? ಏನಾಯ್ತು? ಈಗಲೂ ನಾನು ದೆವ್ವ ಅಲ್ಲ ಅಂತ ಯಾರಿಗಾದ್ರೂ ಡೌಟ್ ಇದೆಯಾ? ಅಣ್ಣ, ನಮ್ಮ ತಾಯಣ್ಣವಾಗಿಂದ ಹೇಳ್ತಾ ಇದ್ದೀರಣ್ಣ, ಇವ್ರು ಯಾರೂ ನಂಬ್ತಾ ಇಲ್ಲ. ನೀವು ದೆವ್ವನೇ ಆಗಿರ್ಬೋದು, ಆದರೆ ನಮ್ಮನ್ನಾಗಿ ಸಾಯಿಸ್ತಿದ್ದೀರಾ? ಕಾರಣ ಇದೆ, ನಿಮ್ಮ 5 ಜನದಲ್ಲಿ ಯಾರೋ ಒಬ್ಬರು ನನ್ನ ಲವ್ವರ್ನ ಅತ್ಯಾಚಾರ ಮಾಡಿ ಸಾಯಿಸಿದ್ದೀರಾ. ಅವಳು ಸತ್ತ ಮೇಲೆ ನಾನು ಅವಳ ಜೊತೆ ಆತ್ಮಹತ್ಯೆ ಮಾಡಿಕೊಂಡೆ. ಆದರೆ ನಾನು ಸತ್ತ ಮೇಲೆ ಅನ್ನಿಸ್ತು ನನ್ನ ಲವ್ವರ್ನ ಸಾಯಿಸಿರೋನು ಕ್ರೂರವಾಗಿ ಸಾಯಬೇಕು ಅಂತ. ಅದಕ್ಕೆ ಬಂದಿದ್ದೀನಿ. ನಮ್ಮ 5 ಜನದಲ್ಲಿ ನಿಮ್ಮ ಲವ್ವರ್ನ ಯಾರು ಸಾಯಿಸಿರಂತ ನಿಮ್ಗೆ ಗೊತ್ತಿಲ್ವಾ? ನನಗೆ ಗೊತ್ತಿಲ್ಲ, ನನ್ನ ಲವ್ವರ್ಗೆ ಮಾತ್ರ ಗೊತ್ತಿತ್ತು. ಆದರೆ ಅವಳು ಪ್ರೇತ ಆಗಲಿಲ್ಲ, ಯಮಲೋಕದಲ್ಲೇ ಇದ್ದಾಳೆ. ಆದ್ದರಿಂದ ನಿಮ್ಮನ್ನೆಲ್ಲ ಸಾಯಿಸಿ ಯಮಲೋಕಕ್ಕೆ ಕಳಿಸ್ತೀನಿ. ಈಗ ನಿಮ್ಮ 5 ಜನರಲ್ಲಿ ಒಬ್ಬೊಬ್ಬರಾಗಿ ರೂಮ್ ಒಳಗಡೆ ಬರ್ತೀರಾ. ಬಂದವನೇ ಅತ್ಯಾಚಾರಿಯಾಗಿದ್ದರೆ ನಿಮ್ಮ ರೂಮಲ್ಲಿರೋ ಲೈಟು ಗ್ರೀನ್ ಕಲರ್ಗೆ ಟರ್ನ್ ಆಗುತ್ತೆ, ಇಲ್ಲ ಅಂದರೆ ಅದು ರೆಡ್ ಆಗಿರುತ್ತೆ. ಗ್ರೀನ್ ಬಂದರೆ ನೀವೆಲ್ಲ ಸೇಫ್ ಆಗ್ತೀರ, ಇಲ್ಲ ಅಂದರೆ ಮತ್ತೆ ಒಬ್ಬೊಬ್ಬರಾಗಿ ಬರಬೇಕು. ಬರಲಿಲ್ಲ ಅಂದರೆ ಎಲ್ಲರೂ ಸಾಯ್ತೀರ. ನಾನು ನಿಮ್ಮನ್ನು ನೀವಿರೋ ಜಾಗದಲ್ಲೇ ಸಾಯಿಸ್ತಿದ್ದೆ, ಆದರೆ ನಾನು ಸಾಯಿಸಿದ್ರೆ ತುಂಬ ಭಯಂಕರವಾಗಿರುತ್ತೆ. ಲೋ, ಯಾವುದೋ ಈ ದೆವ್ವ, ಇದು ಯಾವುದೋ ಆಟಗಾರ ಸಿನಿಮಾ ಥರ ಆಟ ಆಡಿಸ್ತಾ ಇದೆಯಲ್ಲೋ. ನೋಡೋ, ಇದರಲ್ಲಿ ನಮ್ಮ ಸಾವಿದೆ, ನಾನಿದಕ್ಕೆ ಒಪ್ಪಲ್ಲ. ಬೇರೆ ಏನಾದ್ರು ಇದ್ರ ಪನಿಷ್ಮೆಂಟ್ ಕೊಡು. ನಾನು ಹೇಳಿದ್ದೆ ಫೈನಲ್. ಏಯ್, ನನ್ನ ಮಕ್ಕಳ್ರ, ಯಾರು ಮಾಡಿದ್ರು ಒಪ್ಕೊಳ್ಳಿ, ಇಲ್ಲಾಂದರೆ ಎಲ್ಲ ಸತ್ತೋಗ್ತೀವಿ. ಲೋ ಮಚ್ಚ, ಸಂತನೇ ಇರ್ಬೋದು ಕಣ. ಹೌದು ಕಣು, ಇವನೇ ಇರ್ಬೋದು. ಹೇಗಿದ್ರು ಸತ್ತಿದ್ದಾನೆ, ಇವನೇ ರೂಮ್ಗೆ ಹಾಕ್ಬಿಡೋಣ. ಸರಿ ಬನ್ರೋ. ಅಲ್ವಾ? ಹಲೋ ಮಗ, ಏನು ಟ್ರಾಫಿಕ್ ಸಿಗ್ನಲ್ ಥರ ಲೈಟ್ ಬಡ್ಕೊತಾನೆ ಇದೆ, ನೆಕ್ಸ್ಟ್ ಯಾರು? ಹೇ, ನಮ್ಮ ಫ್ರೆಂಡ್ಸಲ್ಲಿ ಅಂಥ ಕಾಮುಕರು ಯಾರಿಲ್ಲ. ಓ ಹೌದಾ? ಈ ಏರಿಯಾದಲ್ಲಿ ರಾಯಲ್ ಬೈಕ್ ಸರ್ವಿಸ್ ಸೆಂಟರ್ ಇಟ್ಟಿರೋದು ನೀವೇ ತಾನೇ? ಅದರಲ್ಲೊಬ್ಬ ನಮ್ಮ ಹುಡುಗಿನ ಅತ್ಯಾಚಾರ ಮಾಡಿದ್ದಾನೆ. ನಮ್ಮ ಹುಡುಗಿನೇ ಹೇಳಿದ್ದಾಳೆ, ಪದೇ ಪದೇ ನೀವು ಕ್ವಶನ್ ಕೇಳೋದು, ನಾನು ಆನ್ಸರ್ ಮಾಡೋದು, ನನ್ನೇ ಸ್ಕೂಲ್ ಮಾಸ್ಟರ್ ಅಂದ್ಕೊಂಡಿದ್ದೀರಾ? ನಿಮಗೆ 30 ನಿಮಿಷ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ಅತ್ಯಾಚಾರ ಮಾಡಿದವನು ರೂಮ್ ಒಳಗಡೆ ಬರಬೇಕು, ಇಲ್ಲ ಅಂದರೆ ನೀವೆಲ್ಲರೂ ಸಾಯ್ತೀರಾ. ಶಿವ ಮಚ್ಚ, ನಮ್ಮ ಮನೆಯವ್ರು ಮುಳ್ಕಟ್ಟವ್ ನನಗೂ ನಾನಲ್ಲ ಮಚ್ಚ. ಪುನೇ ಮಚ್ಚ, ನನ್ನ 3ನೇ ಡಮನಿಗೂ ನಾನಲ್ಲ ಮಚ್ಚ. ಅಣವೇ ಲೋ ಮಗ, ಸತ್ಯವಾಗ್ಲೂ ಹೇಳ್ತೀನಿ, ನನಗೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಯಾರು ಒಪ್ಕೊಳ್ಳೋಕೆ ರೆಡಿ ಇಲ್ಲ ಅಲ್ವಾ? ಯಾರು ಮೊದಲಾಗಬೇಕಂತ ಹಂಗೆ ಮಾಡೋಣ. ಹಾಂ, ಪುನೀತ್, ನಿನ್ನ ಹೆಸರು ಬಂದಿದೆ ಕಣೋ. ಮಚ್ಚ, ನಿಜವಾಗ್ಲೂ ನಾನು ಇಂಥ ಕೆಲಸ ಮಾಡಿಲ್ಲ ಮಚ್ಚ. ನನ್ನ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ರು. ಬರ್ತೀನಿ ಕಣ್ರು. ಇವನು ಅಲ್ಲ ಅಂದರೆ ನನಗೆ ಯಾರಂತ ಗೊತ್ತಾಯಿತು. ನನಗೂ ಯಾರಂತ ಗೊತ್ತಾಯಿತು. ಇಲ್ಲಿ ಒಬ್ರಿಗೊಬ್ರು ಕಿತ್ತಾಡೋದು ಬೇಡ, ಟೈಮ್ ಇಲ್ಲ ನಮಗೆ. ಇವಾಗ ಏನು ಗೇಮ್ ಆಡ್ತಾ ಇದ್ದೀವೋ ಅದನ್ನು ಕಂಟಿನ್ಯೂ ಮಾಡೋಣ. ಹಾಕು ಜೈ. ಶಿವು, ಆಲ್ರೆಡಿ ಇಬ್ರು ಹೋಗಿದ್ದಾರೆ ಕಣ್ರೋ. ನಾನಂತೂ ಮಾಡಿಲ್ಲ ಕಣ್ರೋ. ನಿಮ್ಮಿಬ್ಬರಲ್ಲಿ ಒಬ್ಬರಾದ್ರೂ ಮಾಡಿರ್ತೀರ. ಮಾಡಿರೋ ತಪ್ಪನ್ನ ಒಪ್ಕೊಂಡು ಒಬ್ಬರಾದ್ರೂ ಉಳ್ಕೊಳ್ರ. ಬರ್ತೀನಿ ಕಣ್ರೋ. ಈ ಚೀಟಿ ಗೇಮ್ ಎಲ್ಲ ಬೇಡ, ನಾನು ಹೇಳಿದ ಗೇಮ್ ಆಡೋಣ ಬಾ. ಜೈ, ನಾನು ತಪ್ಪು ಮಾಡಿದ್ದೀನಿ ಅನಿಸ್ತಾ ಇದೆಯಾ ಜೈ? ನಾನೇನು ಅಂತ ಒಳಗಡೆ ಹೋದ್ಮೇಲೆ ಗೊತ್ತಾಗುತ್ತೆ. ಇವನು ತಪ್ಪು ಮಾಡಿಲ್ವಾ? ನಾನು ಮಾಡಿಲ್ಲ. ಈ ದೆವ್ವನೇ ಅಮರ್ತಿದ್ಯಾ? ಅಣವೀರ್, 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 ಅಣವೀರ್! ಅಯ್ಯೋ, ಲೇ, ಯಾರ ನೀನು? ಅನ್ನ, ಇವಾಗ ನಮ್ಮ ಫ್ರೆಂಡ್ಸ್ನೆಲ್ಲ ಸಾಯಿಸ್ಬಿಟ್ಟಲ್ಲೋ. ಹೇ, ನಾನೇನು ಮಾಡಲಿ? ಹೇಯ್, ಇದೇನಿದು? ಇಲ್ಲಿ 4 ಗ್ರೀನ್ ಲೈಟ್ ಬಂದಿದೆ. ಏನಿದ್ರ ಅರ್ಥ? ಹಾಯ್ ಜೈ, ಪ್ರೀತಿ, ಹಾ ನಾನೇ ಪ್ರೀತಿ. ಪ್ರೀತಿ, ಏನಾಯ್ತು ಪ್ರೀತಿ? ನಿನ್ನ ಹುಡುಕದೇ ಇರೋ ಜಾಗನೂ ಇಲ್ಲ. ಎಲ್ಲೋಗಿದೆ ಪ್ರೀತಿ? ಏನಾಯ್ತು ಪ್ರೀತಿ ನಿನಗೆ? ಹಾ ಜೈ, ಅವತ್ತು ನಿನ್ನ ಬರ್ತಡೆಗೆ ಅಂತ ಬರ್ತಾ ಇದ್ದೆ. ನಿನ್ನ ಫ್ರೆಂಡ್ಸ್ ದಾರಿಗೆ ಸಿಕ್ಕಿದ್ರು. ನನ್ನ ಕಿಡ್ನಾಪ್ ಮಾಡಿ, ನನ್ನ ರೇಪ್ ಮಾಡಿ ಸಾಯಿಸ್ಬಿಟ್ರು. ಸಾವ್ ಹತ್ರ ಬಂದಾಗ ಭಯ ಹೇಗಿರುತ್ತೆ ಅಂತ ತೋರ್ಸೋದಕ್ಕೆ ಈ ಗೇಮ್ ಇಟ್ಟಿದ್ದೆ. ಅಯ್ಯೋ ಲೋಫರ್, ನನ್ನ ಮಕ್ಕಳ್ರ! ಪ್ರೀತಿ, ಇದನ್ನ ಮೊದಲೇ ಹೇಳೋದಲ್ವ ಪ್ರೀತಿ? ಹಾ, ನನ್ನ ಮಕ್ಕಳನ್ನ ತುಂಡಾಗಿ ಕತ್ತರಿಸಾಗ್ತಿದ್ದೆ. ಅಯ್ಯೋ, ನೀನು ಹೀಗೆ ಮಾಡ್ತಿದ್ದೆ ಅಂತ ನನಗೆ ಗೊತ್ತಿತ್ತು ಜೈ. ನನ್ನ ಜೀವನ ಅಂತೂ ಹಾಳಾಗೋಯ್ತು. ನನ್ನ ನೆನಪಲ್ಲೇ ನಿನ್ನ ಜೀವನ ಹಾಳು ಮಾಡ್ಕೋಬೇಡ. ನೀನು ಚೆನ್ನಾಗಿದ್ರೆ ನನ್ನ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ನಾನು ಬಂದಿರೋ ಕೆಲಸ ಮುಗೀತು. ನಾನು ನಿನ್ನ ಹೋಗ್ತೀನಿ ಜೈ. ಪ್ರೀತಿ, ಅಯ್ಯೋ ಪ್ರೀತಿ, ಬಳಿ ನನ್ನ ಮಕ್ಕಳು ಸಾಯಿಸ್ಬಿಟ್ರಲ್ಲೋ.